ಇದೆ. ಬಟ್ ಏನೋ ಈ ರೀತಿ ಮಾಡಬೇಡಿ ಇಶ್ಯೂ ಆಗುತ್ತೆ ಅಂತ ಹೇಳಿದ್ ನಿಜ ಇದೆ ಸರ್. ಬಟ್ ಏನಿದೆ ಆಮೇಲೆ ಅವ್ರ ಹುಡುಗನ್ ಅವಾಗೇ ಹೇಳಿದ್ವಿ ಸರ್, ಕಂಪ್ಲೇಂಟ್ ಕೊಡಿ ತಗೊಳ್ಳಿ ಏನೋ ಕೊಡಪ್ಪ, ಅವ್ರ ಯಾರು ಸೆಕ್ಯೂರ್ ಮಾಡೋಣ ಅಂತ. ನಿನ್ನೆ ಅವ್ನ ಕರೆದು ಫೋರ್ಸೇಬಲ್ ಕಂಪ್ಲೇಂಟ್ ತಗೊಂಡು ಆ ಹುಡುಗನೆಲ್ಲ ಸೆಕ್ಯೂರ್ ಮಾಡಿದ್ವಿ ಸರ್. ಅದು ಓರಲ್ ಆಗಿದ್ರೆ ನಾನೇನ್ ತಲೆಕೆ ಹೋಗೋದಿಲ್ಲ, ಓರಲ್ ಯಾರೋ ರೂಮರ್ ಹಬ್ಸಿದ್ರೆ ಏನು ಪರವಾಗಿಲ್ಲ, ಅದು ಪತ್ರಿಕೆಗಳಲ್ಲಿ ಬಂದ್ಬಿಟ್ಟಿದೆ ಸರ್. ಈ ತರ ತಂದೆ ತಾಯಿಗೆ ಅವ್ಯಾಸ ಬೈದ್ರು ಅಂತ ಸರ್. ನಾವು ಕನ್ನಡಿಗರು ಸರ್. ಅದೇ ನನ್ಗೆ, ನಾನು ಸೋನಿಯಾ ನಾರಾಯಣ್ ಅವ್ರು ಇದ್ರಲ್ಲ ಸರ್, ಅವಾಗಿಂದ ಬೆಳಗಾವಿ ಬಂದು ಹೋರಾಟ ಮಾಡಿದೀವಿ ನಾವು, ವಾಟಾಡ್ ಗೋವಿಂದು ಎಲ್ಲ. ಇದು ಯಾಕಪ್ಪ ನಮ್ಮ ಅಧಿಕಾರಿಗಳು ಕನ್ನಡದ ಹೋರಾಟಕ್ಕೆ ರಕ್ಷಣೆ ಕೊಡೋರು ಸರ್? ಈಗ ಒಂದು ತಮಗೆ ಗಮನಕ್ಕಿಲ್ಲ ಸರ್, ನಾವೆಲ್ಲ ತಮ್ಮ ಡೈರೆಕ್ಟ್ ಆಗಿ ಮುಖ ಪರಿಚಯ ಇರ್ಲಿಕ್ಕಿಲ್ಲ, ಬಟ್ ಎಲ್ಲರೂ ಯಾರು ಕನ್ನಡಿಗ ಸರ್, ಇವ್ರಲ್ಲಿ ಕನ್ನಡಿಗ ಸರ್. ನಾವು ಬೇರೆಯವ್ರಿಂದ ಯಾರು ಕೇಳಿ ಸರ್, ನಾವು ಎಷ್ಟು ಅವ್ರಿಗೆ ಕನ್ನಡದವ್ರು ಪೊಲೀಸ್ ಇಲಾಖೆ ಬೇಗ ವಿಶೇಷ ಗುರು ಸರ್, ಕೇಳಿ ಸರ್. ಒಂದೇನಾಗಿದೆ ಸರ್, ಹುಡುಗರಿಗೆ ಬೆದರಿಕೆ ನಿಜ ಇದೆ ಸರ್. ಬಟ್ ಏನಂದ್ರೆ ಬೇದಿದ್ದು, ಯಾಕಂದ್ರೆ ಇನ್ನೂ ಹುಡುಗರು ಬಚ್ಚಾಗೊಳ್ತಾರೆ ಅವ್ರ ಪಾಪ, ಅವಕ್ಕೆ ಏನ್ ಬೇದು ಇದು ಮಾಡಿ ನಾವೇನ್ ಮಾಡಕ್ಕಾಗುತ್ತೆ. ಹಾ, ಕಲಿಯೋ ಟೈಮ್ ಕಲೆ ಮಾಡ್ರಪ್ಪ, ಆಮೇಲೆ ಸಂಘಟನೆ ಮಾಡಕ್ಕಿದ್ರಿ ಅಂತ ಹೇಳಿದ್ರು ಸರ್. ಸೊ ಅದನ್ ಬಿಟ್ರೆ ಯಾವ ವಿಷಯ ಇಲ್ಲ ಸರ್. ಆಮೇಲೆ ಕೈ ಮಾಡಿದ್ರು ಅಂತಲ್ಲ ಸರ್, ಬೆಳಗಾವಿ ಗಡಿ ಭಾಗ ಸೂಕ್ಷ್ಮತೆ ಗೊತ್ತಿದೆ ತಮ್ಗೆ, ಅದ್ರ ಬಗ್ಗೆ ಹಚ್ಚಿದ್ರು ನಾನೇನು ಹೇಳ್ಬೇಕಾಗಿಲ್ಲ. ಈ ಭಾಗದಲ್ಲಿ ಸ್ವಲ್ಪ ಪ್ರಾದೇಶಿಕತೆ ಸರ್, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಇದೆ, ಇಂಥ ಸಮಯದಲ್ಲಿ ಮರಾಠ ಪುಂಡ್ರು ಇಲ್ಲದ ಕೊಂದಗಳು ಸೃಷ್ಟಿ ಮಾಡ್ತಾರೆ, ಆ ಸಮಯದಲ್ಲಿ ನೀವು ನಾಡಿನ ಅಸ್ಮಿತೆಗೆ ನಮ್ಮ ಕಾರ್ಯಕರ್ತರಿಗೆ. ಈಗ ಏನಾಗಿದೆ ಸರ್, ಇಲ್ಲಿವರೆಗೆ ಏನಾಗ್ತಿತ್ತು, ಪೊಲೀಸರು ಎಲ್ಲ ಕನ್ನಡಿಗರಿದ್ದಾರೆ, ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ, ಎಂಇಎಸ್ ಬೊಬ್ಬೆ ಆಗ್ತಾ ಇದ್ರು ಸರ್. ಈಗ ಏನಾಗಿದೆ, ಈಗ ಇವ್ರ ಈ ಮೀಡಿಯಾದವ್ರು ಏನ್ ಮಾಡಿ ಸ್ವಲ್ಪ ಏನಾಗಿದೆ ಸರ್, ಮೀಡಿಯಾದವ್ರು ಸ್ವಲ್ಪ ಕನೆಕ್ಷನ್ ಇದನ್ನ ಹಾಕಿ ಒಂದ್ ಎರಡ್ ಮೂರದವ್ರು ಏನ್ ಮಾಡಿದ್ರು, ಏನ್ ಮಾಡ್ಕೊಂಡು ವಾಪಸ್ ಇದನ್ನಿಂದ ಏನೋ ಆಯ್ತು ಸರ್ ನಿನ್ನೆ. ಅದನ್ ಬಿಟ್ಟರೆ ತಾವ್ ಬನ್ನಿ ಸರ್, ವಿಲ್ ಹ್ಯಾವ್ ಡಿಸ್ಕಷನ್. ಒಂದು ಮಾತು ಸ್ಪಷ್ಟೀಕರಿಸಿದ್ ಸಾಹೇಬ್ರೆ, ಕನ್ನಡದ ವಿಷಯ ಬಂದಾಗ ಯಾರು ಅದಕ್ಕಿಂತ ದೊಡ್ಡವರಾಗಲ್ಲ ನಾಡಿನ ಅಸ್ಮಿತೆ. ಆದ್ರೆ ತಪ್ಪು ಮಾಡಿದ್ರೆ ನೀವು ಕ್ರಮ ತಗೊಳ್ಳಿ ಕಾನೂನಲ್ಲಿ, ಆದ್ರೆ ಇಲ್ಲಿ ತಪ್ಪು ಪ್ರಶ್ನೆ ಬರಲ್ಲ. ಬಾವುಟ ಹಿಡಿದ ಇಟ್ಕೊಂಡು ಅವ್ರಿಗೆ ಬೈದ್ರು, ಹೊಡೆದ್ರು, ತಂದೆ ತಾಯಿಗೆ ಅವ್ಯಾಸ ಬೈದ್ರು, ಆಮೇಲೆ ಅದು ತನಪ ನೋವಾಗತ್ತೆ. ಅದಕ್ಕೋಸ್ಕರ ನೀವು ಬೇಕಾದ್ರೆ ಅವ್ರ ತಂದೆಗೆ ಮಾತಾಡಿ, ಅವ್ರು ನಮ್ಗೆ ಬಹಳ ಇದು, ನಮ್ಮ ಎಸಿಪಿಗೆ ಬಹಳ ಇದು, ವೆರಿ ಕ್ಲೋಸ್ ಟು ಎಸಿಪಿ, ಪರಿಚಯದವರಿದ್ದಾರೆ. ಅನೇಕ ಬೆಳಗಾವಿಯಲ್ಲಿ ಅನೇಕ ಅಧಿಕಾರಿಗಳು, ನಿಂಬಾಳ್ಕರ್ ಸಾಹೇಬ್ರು ಇದ್ರು, ಸೋನಿಯಾ ನಾರಾಯಣ್ ಇದ್ರು, ಎಲ್ಲ ಉತ್ತರ ಭಾರತೀಯರಾದ್ರು ನಮ್ಗೆ ಬಹಳ ಕನ್ನಡದ ಹೋರಾಟಕ್ಕೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಸರ್ ಹಿಂದೆಯಿಂದನು. ಅಲ್ಲಿ ಪೊಲೀಸ್ ಇಲಾಖೆಗೆ ಬೆಳಗಾವಿಯಲ್ಲಿ ವಿಶೇಷವಾದ ಗೌರವ ಕೊಡ್ತೀವಿ. ಇದ್ಯಾಕಪ್ಪ ಹಿಂಗಾಯ್ತು ಅಂತ ನೋವಾಯ್ತು ಅಷ್ಟೇ. ಸರಿ, ಬನ್ನಿ ಮಾತಾಡೋಣ. ಆಯ್ತು ಸರ್, ಆಯ್ತು. ಓಕೆ, ಥ್ಯಾಂಕ್ ಯು.